ಒಂದ್ ಕಡೆ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಕುಡಿಯಲು ನೀರಿಲ್ಲ ಅಂತ ಮಹಿಳೆಯರು ಒದ್ದಾಡ್ತಾ ಇದ್ದಾರೆ. ಆದ್ರೆ ಇನ್ನೊಂದು ಕಡೆ ಕುಡಿಯುವ ನೀರಿನ ಪೈಪ್ ಪೋಲಾಗಿ ಒಂದು ವಾರವಾದರೂ ಕೂಡ ಯಾರು ಇತ್ತ ಗಮನ ಹರಿಸಿಲ್ಲ. ಎಸಿ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತದೆ. ಮಳವಳ್ಳಿ ಗೇಟ್ ಸಮೀಪ ಪೈಪ್ಲೈನ್ ಹೊಡೆದು ಪೋಲಾಗ್ತಿದೆ ಕುಡಿಯುವ ನೀರು. ಒಂದು ವಾರದಿಂದ ಪೋಲಾಗ್ತಿರೋ ಜೀವ ಜಲ. ಆಯ್ತಾ, ಗುಂಡ್ಲುಪೇಟೆ ಪಟ್ಟಣದಲ್ಲಿ ನೀರಿಗಾಗಿ ಜನರು ಪರದಾಡ್ತಾ ಇದ್ದಾರೆ. ಒಂದು ವಾರದಿಂದ ಕಬಿನಿಯ ನೀರನ್ನೇ ಬಿಟ್ಟಿಲ್ಲ ಅಂತಿದ್ದಾರೆ ಮಹಿಳೆಯರು. ಆದ್ರೂ ಕೂಡ ಗುಂಡ್ಲುಪೇಟೆಯ ಪುರಸಭಾ ಅವರು ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ಗುಂಡ್ಲುಪೇಟೆ ಪುರಸಭಾ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಹಿಡಿಶಾಪವನ್ನ ಹಾಕ್ತಾ ಇದ್ದಾರೆ. ರಸ್ತೆ ಬದಿಯಲ್ಲಿ ಹರಿದು ಹೋಗ್ತಿದೆ ಗುಂಡ್ಲುಪೇಟೆಗೆ ಸರಬರಾಜು ಆಗ್ಬೇಕಾಗಿದ್ದಂತಹ ನೀರು. ಇನ್ನು ರೈತ ಶಿವಕುಮಾರ್ ಎಂಬುವರ ಜಮೀನಿಗೂ ಕೂಡ ನುಗ್ತಾ ಇದೆ ಕುಡಿಯೋ ನೀರು. ನೀರು ಜಮೀನಿಗೆ ನುಗ್ಗೋದ್ರಿಂದ ಈರುಳ್ಳಿ ಬೆಳೆ ನಾಶವಾಗುವ ಆತಂಕದಲ್ಲಿದ್ದಾರೆ ರೈತ. ಪುರಸಭಾ ಅಧಿಕಾರಿಗಳಿಗೆ ಹೇಳಿದ್ರೆ ಸ್ಪಂದಿಸ್ತಾ ಇಲ್ಲ. ಮಳವಳ್ಳಿ ಗ್ರಾಮದ ರೈತ ಶಿವಕುಮಾರ್ ಆರೋಪವನ್ನ ಮಾಡಿದ್ದಾರೆ. ಪೈಪ್ ಒಡೆದು ಕುಡಿಯುವ ನೀರು ಪೋಲಾಗ್ತಾ ಇದೆ. ಇದು ಮಳವಳ್ಳಿ ಗೇಟ್ ಸಮೀಪ ಪೈಪ್ಲೈನ್ ಒಡೆದು ಪೋಲಾಗ್ತಿದ್ರು ಕೂಡ ಪುರಸಭೆ ಇತ್ತ ಗಮನ ಹರಿಸಿಲ್ಲ. ಗುಂಡ್ಲುಪೇಟೆ ಪಟ್ಟಣದಲ್ಲಿ ನೀರಿಗಾಗಿ ಕೂಡ ಜನರು ಪರದಾಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲೂ ಕೂಡ ಒಂದು ವಾರ ಆಗಿದೆ ಒಂದು ಪೈಪ್ಲೈನ್ ಒಡೆದೋಗಿ, ಆದ್ರೂ ಕೂಡ ಆಯ್ತ ಯಾರು ಗಮನ ಹರಿಸಿಲ್ಲ ಅನ್ನೋಂತಹ ಆರೋಪ ಕೇಳಿ ಬರ್ತಾ ಇದೆ. ಗುಂಡ್ಲುಪೇಟೆ ಪಟ್ಟಣದ ಮಳವಳ್ಳಿ ಗೇಟ್ ಸಮೀಪ ಪೈಪ್ಲೈನ್ ಒಡೆದೋಗಿದೆ. ಆಯ್ತಾ, ಗುಂಡ್ಲುಪೇಟೆ ಪಟ್ಟಣದ ಜನರು ಕುಡಿಯೋದಕ್ಕೆ ನೀರಿಲ್ಲ, ಕಬಿನಿ ನೀರನ್ನೇ ನಮ್ಗೆ ಬಿಟ್ಟಿಲ್ಲ ಅಂತ ಒಂದ್ ಕಡೆ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೂ ಕೂಡ ಈ ಕಡೆ ಒಂದ್ ಕಡೆ ಪೈಪ್ಲೈನ್ ಒಡೆದೋಗಿದ್ರು ಕೂಡ ಪುರಸಭೆ ಈ ಕಡೆ ಒಂದು ತಲೆಯನ್ನೇ ಹಾಕಿಲ್ಲ. ಯಾಕೆ ಈ ಒಂದು ನಿರ್ಲಕ್ಷ್ಯ ಅಂತ ಜನರು ಕೂಡ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕುಡಿಯುವ ನೀರಿನ ಪೈಪ್ಲೈನ್ ಒಡೆದೋಗಿರೋ ಕಾರಣ ಎಲ್ಲಾ ಕುಡಿಯುವ ನೀರು ಒಂದು ಜಮೀನಿಗೆ ನುಗ್ತಾ ಇದೆ. ಶಿವು ಅನ್ನುವಂತಹ ಒಂದು ಜಮೀನಿಗೆ ಕೂಡ ನುಗ್ತಾ ಇರುವಂತದ್ದು ಕುಡಿಯುವ ನೀರು. ನೀರು ಜಮೀನಿಗೆ ನುಗ್ಗೋದ್ರಿಂದ ಏನೆಲ್ಲ ಬೆಳೆಯನ್ನ ಬೆಳೆದಿದ್ದಾರೆ ಆ ಒಂದು ಬೆಳೆ ನಾಶವಾಗ್ತಾ ಇದೆ ಅಂತ ಆತಂಕ ಕೂಡ ವ್ಯಕ್ತಪಡಿಸಿದ್ದಾರೆ. ಪುರಸಭಾ ಅಧಿಕಾರಿಗಳಿಗೆ ಇನ್ನು ವಿಷಯವನ್ನ ತಿಳಿಸಿದ್ರೆ ಯಾರು ಕೂಡ ಸ್ಪಂದಿಸ್ತಾ ಇಲ್ಲ, ಯಾರು ಕೂಡ ಇತ್ತ ಗಮನ ಹರಿಸ್ತಾ ಇಲ್ಲ ಅಂತ ರೈತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾನೆ. ಮಳವಳ್ಳಿ ಗ್ರಾಮದ ರೈತ ಶಿವಕುಮಾರ್ ಆರೋಪ ಕೂಡ ಮಾಡ್ತಾ ಇದ್ದಾರೆ, ನನ್ನ ಜಮೀನಿನಲ್ಲಿ ಇರುವಂತಹ ಈರುಳ್ಳಿ ಬೆಳೆ ಎಲ್ಲ ಸಂಪೂರ್ಣ ನಾಶವಾಗ್ತಾ ಇದೆ, ಯಾರಾದ್ರೂ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಕೂಡಲೇ ಸ್ಪಂದಿಸಬೇಕು, ನನ್ನ ಬೆಳೆ ಎಲ್ಲ ನಾಶವಾಗ್ತಿರೋ ಕಾರಣ ನನಗೆ ನಷ್ಟ ಉಂಟಾಗುತ್ತೆ ಅಂತ ರೈತ ಶಿವು ಏನು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಮಳವಳ್ಳಿ ಗೇಟ್ ಸಮೀಪ ಪೈಪ್ಲೈನ್ ಒಡೆದು ಪೋಲಾಗ್ತಾ ಇದೆ ಅಂದ್ರೆ ಕುಡಿಯೋ ನೀರಿಲ್ಲ ಅಂತ ಒಂದ್ ಕಡೆ ಜನರೆಲ್ಲರೂ ಕೂಡ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಕಬಿನಿ ನೀರನ್ನೇ ನಮ್ಗೆ ಒಂದು ವಾರದಿಂದ ಬಿಟ್ಟಿಲ್ಲ ಅಂತ ಒಂದು ಕಡೆ ಗುಂಡ್ಲುಪೇಟೆ ಪಟ್ಟಣದ ಜನರು ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಕಳವಳವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಕುಡಿಯೋದಕ್ಕೆ ನೀರಿಲ್ಲ ಅಂತ. ಆದ್ರೆ ಇನ್ನೊಂದ್ ಕಡೆ ಕುಡಿಯೋ ನೀರಿಗೇನು ಒಂದು ವ್ಯವಸ್ಥೆಯನ್ನ ಮಾಡಿರ್ತಾರೆ. ಆ ಒಂದು ಕುಡಿಯೋ ನೀರಿನ ಪೈಪ್ಲೈನ್ ಒಡೆದು ಒಂದು ವಾರ ಆಗಿದೆ. ಆ ಒಂದು ವಾರದಿಂದ ಕೂಡ ನೀರು ಸಾಕಷ್ಟು ಪೋಲಾಗ್ತಾ ಇದೆ. ಆ ಒಂದು ನೀರು ಹರಿದು ಅಲ್ಲೇ ಅಕ್ಕಪಕ್ಕದಲ್ಲಿರುವಂತಹ ಜಮೀನಿಗೆ ಕೂಡ ನುಗ್ತಾ ಇದೆ. ಆದ್ರೂ ಕೂಡ ಸಂಬಂಧಪಟ್ಟ ಇಲಾಖೆಯವರಾಗ್ಲಿ ಅಥವಾ ಪುರಸಭೆ ಅಧಿಕಾರಿಗಳಾಗ್ಲಿ ಯಾರು ಕೂಡ ಇತ್ತ ಗಮನ ಹರಿಸಿಲ್ಲ. ಹಾಗಾಗಿ ಈ ಒಂದು ನೀರು ನಮ್ಮ ಜಮೀನಿಗೆ ನುಗ್ಗೋದ್ರಿಂದ ಎಲ್ಲಾ ಒಂದು ಬೆಳೆ ಸಂಪೂರ್ಣವಾಗಿ ನಾಶವಾಗುತ್ತೆ. ಸಂಬಂಧಪಟ್ಟವರು ಕೂಡಲೇ ಇತ್ತ ಗಮನ ಹರಿಸಿ ಒಂದು ವ್ಯವಸ್ಥೆಯನ್ನ ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸಿ ಕೊಡ್ಬೇಕು ಅಂತ ಅನ್ಬಿಟ್ಟು ರೈತರು ಕೂಡ ಒಂದು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ರೈತರು ಕೂಡ ಮನವಿಯನ್ನ ಕೂಡ ಮಾಡಿದ್ದಾರೆ. ಮಳವಳ್ಳಿ ಗೇಟ್ಲಿ ಒಂದು 8 ದಿನದಿಂದ ಕಬಿನಿ ನೀರು ಸುಮ್ಮನೆ ಪೋಲಾಗಿ ಒಯ್ತಾ ಇದೆ. ಇಲ್ಲಿ ಕುಡಿಯೋಕ್ಕೆ ನೀರಿಲ್ಲ ಗುಂಡ್ಲುಪೇಟೆ ತಾಲೂಕಿಗೆ. ಈ ವಾರ್ಡ್ಗಳಿಗಾಗಲಿ ಈ ಬೇರೆ ಬಿಸ್ನೆಸ್ಗಳಿಗಾಗಲಿ ತುಂಬ ತೊಂದರೆ ಐತೆ ನೀರುಗಳು. ಈ ಮುನ್ಸಿಪಾಲ್ಟಿ ಅಧಿಕಾರಿ ಆಗಲಿ ಅದಕ್ಕೆ ಸಂಬಂಧಪಟ್ಟ ಯಾರು ಇಂಜಿನಿಯರ್ ಆಗಲಿ
ಯಾರಾಗಲಿ ಹೋಗಿ ನೋಡಬೇಕು. ತುಂಬ ನೀರು ವೇಸ್ಟ್ ಆಗ್ತದಲ್ಲ, ಅದೇ ನೀರು ಈ ಕಡೆ ಬಂದ ನಾವು ಕುಡಿಬೋದು. ದಣ್ಗಳಿದ್ದಾರೆ ಅವರು, ಅದಕ್ಕೂ ಯೂಸ್ ಆಗ್ತದೆ. ಈ ಬಿಸಿಲು ಕಾಲ ಇದು ತುಂಬ ಕಷ್ಟ ಐತೆ ನೀರಿಂದು. ಏನೇ ಈಗ ಏನು ಮಾಡ್ತಿದ್ದಾರೆ, ನೀರು ಬರಲೇದಕ್ಕೆ ಕಾರಣ 5 ರೂಪಾಯಿ ಕ್ಯಾನ್, ಈಗ 7 ರೂಪಾಯಿದಾಗ 5 ಆಯಿತು. ಫಿಲ್ಟರ್ ನೀರು ಅಂದ್ಬಿಟ್ಟು ತಾನೋಗಿ ಕುಡಿತಾ ಇದ್ದೀವಿ. ಅದೇ ಈ ಕಡೆ ನೀರು ಬಂದರೆ ಇರೋರೇನು 5 ರೂಪಾಯಿ ಕೊಟ್ಟು ಕುಟ್ಕೊಬಿಡ್ತಾರೆ. ಇಲ್ಲಿದ್ದವ್ರು ಏನು ಮಾಡೋದು, ಅದೇ ನೀರು ಕಾಯ್ಕೊಂಡಿರೋರು. ಮೊದಲು 12 ಗಂಟೆ 1 ಗಂಟೆ 3 ಗಂಟೆ ರಾತ್ರಿಗೆ ನೀರು ಬಿಡ್ತಿದ್ರು ಸಿಹಿ ನೀರು ಅಂದ್ಬಿಟ್ಟು. ಈಗ ಒಂದು ವಾರದಿಂದ ನೀರು ಹೋಯ್ತಾ ಇದಲ್ಲಪ್ಪ, ಇದಕ್ಕೆ ಗಮನ ಕಟ್ಟೋರು ಯಾರು, ಕೇಳೋರು ಯಾರು ಇದಕ್ಕೆ ಅಧಿಕಾರಿಗಳು? 8 ದಿನದಿಂದ ಅವ್ರಿಗೆ ಯಾರು ಫೋನು ಮಾಡಿಲ್ವಾ, ಇಲ್ಲ ಗಮನಕ್ಕೆ ಬಂದಿಲ್ವಾ ಅವ್ರಿಗೆ ಅವ್ರಿಗೆಲ್ಲ? ಇದು ನಾವಾಗಿ ನೋಡ್ಕೊಂಡು ನಾವು ಮಾಡಿದ್ರೆ ನೀವು ಸುದ್ದಿ ನೋಡ್ಕೊಂಡು ಹೋಗಿ ಮಾಡೋದಾದ್ರೂ ಇದು ಬರಲ್ಲ. ನಿಮ್ಮ ಜವಾಬ್ದಾರಿ ಏನಾಯ್ತ ಬೆಳಗ್ಗೆ ಬಂದು ದಯವಿಟ್ಟು ಅದು ಮಾಡಿ. ಇದೇ ಥರ ಸುಮಾರು ಕಂಪ್ಲೇಂಟ್ಗಳಾಯ್ತೆ, ಒಂದೊಂದಾಗಿ ಹೇಳಕ್ಕೆ ಹೋದ್ರೆ ತುಂಬ ಇದಾಗುತ್ತದೆ. ಯಾರಿಗೂ ನಾವು ಇಲ್ಲಿ ಗುರಿ ಮಾಡಿ ಗುರಿ ಮಡ್ಕಿ ಮಾತಾಡ್ತಾ ಇಲ್ಲ, 4 ಜನಕ್ಕೆ ಒಳ್ಳೇದಾಗಬೇಕು, ಅದೇ ನಮ್ಮ ಕೆಲಸ. ನಾವು ಒಬ್ರಿಗೆ ಎತ್ತು ಕಟ್ಟೋದು, ಒಬ್ರು ಮಾಡೋದು, ಆ ಕೆಲಸ ಮಾಡ್ತಾ ಇಲ್ಲ. ಕಂಪ್ನಿ ನೀರು ತುಂಬ ವೇಸ್ಟ್ ಆಗ್ತಿದೆ. ದಯವಿಟ್ಟು ಅದಕ್ಕೆ ಅಧಿಕಾರಿಗಳು ಯಾರಿದ್ದಾರೆ ದಯವಿಟ್ಟು ಹೋಗಿ ನೋಡ್ಬಿಟ್ಟು ಅದ್ರ ಸ್ವಲ್ಪ ದಯವಿಟ್ಟು ರೆಡಿ ಮಾಡಬೇಕು ಅಂತ ಕೇಳ್ತೀನಿ. 5 ದಿನ ಆಯಿತು, 5 ದಿನದಲ್ಲಿ ಪೋಲಾಯ್ತಾ ಇದೆ ನೀರು. ನಮ್ಮ ಜಮೀನ್ ಹತ್ರ ಹೋಗಿದೆ, ಈರುಳ್ಳಿ ಹಾಕಿದ್ದೀವಿ, ಅಲ್ಲೆಲ್ಲ ತೇವಾಂಶದಿಂದ ಎಲ್ಲ ನಿಮ್ಮ ಬೆಳೆ ನಾಶ ಆಯ್ತಾ ಇದೆ. ಯಾರು ಬಂದು ಸಿ ಹೋಗೋ ಕಂಪ್ಲೇಂಟ್ ಮಾಡಿದ್ರು ಅವರು ರೆಸ್ಪಾನ್ಸ್ನೇ ಮಾಡ್ತಾ ಇಲ್ಲ. ಇವತ್ತಿಗೆ 6 ದಿನ ಆಗಿದೆ. ಇದೇ ಥರ ಸುಮಾರು ಒಂದು 2-3 ಕಿಲೋಮೀಟರ್ ಅಷ್ಟು ದೂರ ಹೋಯ್ತಾ ಇದೆ ಪೋಲಾಗಿ ನೀರು. ಇವರು ಯಾವುದೇ ಅಧಿಕಾರಿಗಳು, ಪುರಸಭೆ ಅಧಿಕಾರಿಗಳು ಯಾರು ಬಂದು ರೆಸ್ಪಾನ್ಸ್ ಮಾಡಿಲ್ಲ. ನಾವು ಎಲ್ಲ ಫೋನ್ ಮಾಡಿ ಏನು ಮಾಡಿದ್ರು ಫೋನ್ ಕಟ್ ಮಾಡ್ತಾರೆ. ಈಗ ಬೇಗ ಬಂದು ಇದನ್ನ ಸರಿ ಮಾಡಬೇಕು ಅಂತ ಕೇಳ. ಇದನ್ನ ಕುಡಿ ಇವಾಗ ಬೇಸಿಗೆ ಆದರೂ ಕುಡಿಯೋಕ್ಕೆ ನೀರಿಲ್ಲ ಅಂತದ್ರಲ್ಲಿ ಇವರು ಅಧಿಕಾರಿಗಳು ತುಂಬ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಈಗ ಬೇಗ ಬಂದು ಇದನ್ನ ಸ್ವಲ್ಪ ಸರಿ ಮಾಡಬೇಕು ಅಂತ ಕೇಳ್ತಿದ್ದೀನಿ. ಎಸ್ಸಿ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶಿವಕುಮಾರ್, ಈ ಒಂದು ಮಳವಳ್ಳಿ ಗೇಟ್ ಸಮೀಪ ಪೈಪ್ ಲೈನ್ ಹೊಡೆದೋಗ ಸುಮಾರು 1 ವಾರ ಆಗಿದೆ, ಅವನು ಪೈಪ್ ಲೈನ್ ಹೊಡೆದೋಗೋದಕ್ಕೆ ಕಾರಣ ಏನು? ಗುಂಡ್ಲುಪೇಟೆ ತಾಲೂಕಿನಲ್ಲಿ ಏನು ಈಗ ಕಬಿನಿಯಿಂದ ಕುಡಿಯುವ ನೀರು ಸರಬರಾಜು ಆಗ್ತಾ ಇದೆ. ಆ ಪೈಪ್ ಲೈನ್ ನ ಒಂದು ಅದು ಕಟ್ ಆಗಿ ಅಲ್ಲಿ ಹೊರಬರುವಂತ ನೀರು ವೇಸ್ಟ್ ಆಗಿ ಅದು ಕಾಲುವೆ ಮುಖಾಂತರ ಜಮೀನುಗಳಿಗೆ ಸೇರ್ತಕ್ಕಂತ ದೃಶ್ಯವನ್ನ ನೋಡಬಹುದಾಗಿದೆ. ಯಾಕಂದ್ರೆ ಈಗ ಗುಂಡ್ಲುಪೇಟೆಯಲ್ಲಿ ಈಗಾಗಲೇ ಬರಗಾಲ ಆಗಿರೋದ್ರಿಂದ ಈಗ ತಾಲೂಕಿನಲ್ಲಿ ಕುಡಿಯುವ ನೀರಿನ ಅಭಾವ ಹೆಚ್ಚಾಗಿದೆ. ಆದ್ರೆ ಇಲ್ಲಿ ಪುರಸಭಾ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಜನರಿಗೆ ಕಳೆದ 1 ವಾರದಿಂದನೂ ಸಹ ಕುಡಿಯೋದಕ್ಕೂ ಸಹ ನೀರಿಲ್ಲ. ಈಗ ನಾವು ಗಮನಿಸಬಹುದಾಗಿದೆ ದೃಶ್ಯಗಳಲ್ಲಿ ಗುಂಡ್ಲುಪೇಟೆ ಪಟ್ಟಣದ ಬಡಾವಣೆಗಳಲ್ಲಿ ಅಲ್ಲಿ ನೋಡಿ ಕುಡಿಲಿಕ್ಕೂ ಸಹ ನೀರಿಲ್ಲ. ಅವರು ಏನು ಬಿಂದಿಗೆಗಳನ್ನ ಇಟ್ಕೊಂಡು ಅಲ್ಲಿ ಏನೀಗ ನೀರು ಬರುತ್ತೆ, ನಮ್ಗೆ ಇವಾಗ ಬರುತ್ತೆ, ಸಂಜೆ ಬರುತ್ತೆ ಅನ್ನೋ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ಅವರು ಮನೆ ಮುಂಭಾಗ ಇರುವಂತ ಗುಂಡಿಗಳನ್ನ ಸ್ವಚ್ಛಗೊಳಿಸದಂತದನ್ನ ನಾವು ನೋಡಿದೀವಿ. ಹಾಗಾಗಿ ಏನು ಈಗ ಮಳವಳ್ಳಿ ಗೇಟ್ ಮುಂಭಾಗದಲ್ಲಿ ಏನೋ ಒಂದು ಕಾಮಗಾರಿ ನಡಿಬೇಕಾದ್ರೆ ಅಲ್ಲಿ ಪೈಪ್ ಲೈನ್ ಒಡೆದು ಹೋಗಿ ಅಲ್ಲಿ ಪೂರ್ತಿಯಾಗಿ ಏನು ಕಬಿನಿಯಿಂದ ಬರುವಂತ ಕುಡಿಯುವ ನೀರು ಪೋಲಾಗಿ ಇದು ಕಾಲುವೆ ಮುಖಾಂತರ ಜೀವಜಲ ವೇಸ್ಟ್ ಆಗಿ ಹೋಗ್ತಾ ಇದೆ. ರಮ್ಯ. ಎಸ್ ಶಿವಕುಮಾರ್, ಇವಾಗ ಏನಿಲ್ಲಿ ಒಂದು ಪೈಪ್ ಲೈನ್ ಒಡೆದೋಗಿದೆ, ಇದ್ರ ಬಗ್ಗೆ ದೂರನ್ ಏನಾದ್ರು ನೀಡಿದಾರಾ ಅಂದ್ರೆ ಜನರು? ರಮ್ಯ, ಇಲ್ಲಿ ಗುಂಡ್ಲುಪೇಟೆ ತಾಲೂಕಿಗೆ ಕುಡಿಯುವ ನೀರಿನ ಯೋಜನೆಯನ್ನು ತರಕ್ಕೆ ಏನು ಈಗ ಸಾಕಷ್ಟು ಬಾರಿ ಹಿಂದೆ ಇದ್ದಂತಹ ಸರ್ಕಾರ ಇರ್ಬೋದು, ಶಾಸಕರು ಇರ್ಬೋದು, ಈಗ ಸ್ಥಳೀಯವಾಗಿರುವಂತ ಶಾಸಕರು ಸಹ ಎಫರ್ಟ್ ಹಾಕಿರುವಂತದ್ದು. ಯಾಕಂದ್ರೆ ಇದು ಗಡಿ ಭಾಗ ಆಗಿರೋದ್ರಿಂದ ಇದು ಬರಪೀಡಿತ ಜಿಲ್ಲೆ ಅಂತ ಬೇರೆ ಒಂದು ಪಟ್ಟಿಯಲ್ಲಿ ಇದು ಸೇರ್ಕೊಂಡಿರುವಂತದ್ದು ನಮ್ಮ ಚಾಮರಾಜನಗರ ಜಿಲ್ಲೆ. ಅದರಲ್ಲೂ ಹೆಚ್ಚಾಗಿ ಗುಂಡ್ಲುಪೇಟೆಯಲ್ಲಿ ನೀರಿನ ಅಭಾವ ಹೆಚ್ಚಿದೆ. ಆ ಹಿನ್ನೆಲೆಯಲ್ಲಿ ಏನೀಗ ಕಬಿನಿಯಿಂದ ಕುಡಿಯುವ ನೀರನ್ನ ತಂದಿದ್ರು ಅದು ಸಹ ಸಾರ್ವಜನಿಕ ಸಮರ್ಪಕವಾಗಿ ಸಿಗ್ತಾ ಇಲ್ಲ ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ ಅಲ್ಲಿ ಕಳೆದ 1 ವಾರದಿಂದ ಅಲ್ಲಿ ನೀವು ನೋಡ್ತಾ ಇರ್ಬೋದು ಕೆರೆಯಂತಾಗಿದೆ. ಯಾಕಂದ್ರೆ ಕುಡಿಯುವ ನೀರು ಅಷ್ಟೊಂದು ಪೋಲಾಗಿ ಹೋಗ್ತಾ ಇದ್ರು ಸಹ ಪುರಸಭಾಧಿಕಾರಿಗಳಾಗ್ಲಿ ಅಲ್ಲಿ ಸಂಬಂಧಪಟ್ಟ ಇಲಾಖೆ ಇಂಜಿನಿಯರ್ಗಳು ತಲೆ ಕೇಳಿಸ್ಕೊಳ್ತಾ ಇಲ್ಲ. ಈ ಬಾರಿ ಅನೇಕ ಬಾರಿ ಅಲ್ಲಿ ಸ್ಥಳೀಯರು ಕರೆಯನ್ನು ಮಾಡಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದು ಇದುವರೆಗೂ ಸಹ ಯಾವೊಬ್ಬ ಅಧಿಕಾರಿ ಹೋಗಿ ಅಲ್ಲಿ ಪರಿಶೀಲನೆ ಮಾಡಿ ಅದನ್ನ ದುರಸ್ತಿ ಮಾಡುವಂತ ಕೆಲಸವನ್ನ ಮಾಡಿಲ್ಲ. ರಮ್ಯ, ಸದ್ಯಕ್ಕೆ ಬೇರೆ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಟ್ಟಿಲ್ವಾ ಜನರಿಗೆ ಕುಡಿಯೋ ನೀರಿಗಾಗಿ? ಅಂದ್ರೆ ಅಲ್ಲಿ ಪೈಪ್ ಲೈನ್ ಹೊಡೆದೋಗಿರೋ ಕಾರಣಕ್ಕೆ ಬೇರೆ ಏನಾದ್ರು ವ್ಯವಸ್ಥೆ ಮಾಡ್ಕೊಟ್ಟಿದಾರ? ರಮ್ಯ, ಇಲ್ಲಿ ಪುರಸಭೆಯಿಂದ ಜನರಿಗೆ ಅಲ್ಲಿ ನೀರು ಸಪ್ಲೈ ಆಗ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಯಾವುದೇ ರೀತಿಯ ಪರ್ಯಾಯ ವ್ಯವಸ್ಥೆಯನ್ನ ಪುರಸಭೆ ಮಾಡ್ಕೊಟ್ಟಿಲ್ಲ. ಯಾಕಂದ್ರೆ ಜನರು ಟ್ಯಾಂಕರ್ ಮೂಲಕ ನೀರನ್ನ ತರಿಸ್ಕೊಂಡು ಕುಡಿಯುವಂತ ಪರಿಸ್ಥಿತಿ ಎದುರಾಗಿದೆ. ಈಗ 5 ರೂಪಾಯಿ ಇದಿರ್ಬೋದು ಮತ್ತೆ ಶುಚಿತ್ವವಾದ ನೀರು ಈಗ ಹೊರಗಡೆಯಿಂದ ಕ್ಯಾನ್ಗಳಲ್ಲಿ 1 ಕ್ಯಾನ್ಗೆ 30 ರೂಪಾಯಿಯನ್ನು ಕೊಟ್ಟು ತರಿಸುವಂತ ಒಂದು ಇದನ್ನು ನೋಡಿದೀವಿ.
ಯಾಕಂದ್ರೆ ಈಗ ಅಧಿಕಾರಿಗಳು ಈಗ ಅಲ್ಲಿ ಯಾವೊಬ್ಬ ಅಧಿಕಾರಿ ಇಂಜಿನಿಯರ್ ಇರ್ಬೋದು ಮತ್ತೆ ಪುರಸಭಾ ಮುಖ್ಯಾಧಿಕಾರಿಗಳು ಕೂಡ ಅಲ್ಲಿ ತಲೆ ಕೆಡಿಸುವುದಿಲ್ಲ. ಯಾಕಂದ್ರೆ ಈಗ ಸಂಬಂಧಪಟ್ಟ ಪುರಸಭಾ ಏನು ಸದಸ್ಯರು ಇದ್ದಾರೆ, ವಾರ್ಡ್ ಸದಸ್ಯರು, ಅವ್ರಿಗೂ ಸಹ ಹೇಳಿದೀವಿ. ಆದ್ರೆ ವಾರ್ಡ್ ಸಭೆ ವಾರ್ಡ್ ನ ಸದಸ್ಯರು ನಾವು ಸಿಒ ಅವರ ಗಮನಕ್ಕೆ ತಂದು ಅದನ್ನ ದುರಸ್ತಿ ಮಾಡುವಂತ ಕೆಲಸಕ್ಕೆ ಮುಂದಾಗ್ತೀವಿ ಅಂತ ಹೇಳಿದರೆ, ಆದ್ರೆ ಅಲ್ಲಿ ಇಲ್ಲಿ ಇವರು ದುರಸ್ತಿ ಹೋಗೋ ಮುಂಚೆನೆ ಅಲ್ಲಿ ಬರುವಂತ ನೀರು ಶುದ್ಧ ಈಗ ಏನು ಕಾಲುವೆ ಪಾಲಾಗ್ತಾ ಇದೆ. ಯಾಕಂದ್ರೆ ಕಾಲುವೆ ಪಾಲಾಗೋದಲ್ಲದೆ ರೈತನ ಜಮೀನಿಗೆ ನುಗ್ಗೋದ್ರಿಂದ ರೈತ ಬೆಳೆದ ಬೆಳೆಗೂ ಹಾನಿ ಆಗ್ತಾ ಇದೆ ಅಂತ ಒಂದು ಆರೋಪ ಕೇಳಿ ಬರ್ತಾ ಇದ್ದಾರೆ. ಎಸ್, ಧನ್ಯವಾದಗಳು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ರಾಜ್ಯದಲ್ಲಿ ನಾವು ಸಾಕಷ್ಟು ಕಡೆ ನೋಡ್ತಾ ಇರಬಹುದು ನೀರಿಗಾಗಿ ಎಷ್ಟೆಲ್ಲ ಒಂದು ಹಾಹಾಕಾರ ಸೃಷ್ಟಿಯಾಗಿದೆ, ಎಷ್ಟೊಂದು ಅಭಾವ ಉಂಟಾಗಿದೆ ನೀರಿಲ್ಲದೆ ಅಂತ ಅನ್ಬಿಟ್ಟು. ಆದ್ರೆ ಈ ಒಂದು ಪಟ್ಟಣದಲ್ಲಿ ನೀರಿನ ವ್ಯವಸ್ಥೆ ಇದೆ, ಆದ್ರೆ ಅದನ್ನ ಯಾವ ರೀತಿ ಸದ್ಬಳಕೆಯನ್ನ ಮಾಡ್ಕೊಳ್ಬೇಕು ಅನ್ನೋದು ಪುರಸಭೆಗೆ ಗೊತ್ತಿಲ್ಲ ಅಂತ ಅಂದ್ರೆ ಅಲ್ಲಿ ಕಾಮಗಾರಿಯಿಂದ ಏನೋ ಕಾಮಗಾರಿ ನಡೀತಾ ಇತ್ತು ಅನ್ನೋಂತಹ ಕಾರಣಕ್ಕೆ ಪೈಪ್ ಲೈನ್ ಒಡೆದೋಗಿದೆ. ಆದ್ರೆ ಆ ಒಂದು ತಕ್ಷಣ ಅದನ್ನ ಸರಿ ಮಾಡದೆ ಒಂದು ಲೆಕ್ಕಿಸದೆ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಪುರಸಭೆ ಅಧಿಕಾರಿಗಳು. ಪುರಸಭೆ ಇಲಾಖೆ ಹಾಗೂ ಸಂಬಂಧಪಟ್ಟ ಇಲಾಖೆ ನಿರ್ಲಕ್ಷ್ಯ ವಹಿಸಿರೋದ್ರಿಂದ ಈಗ ಸದ್ಯಕ್ಕೆ ಅಲ್ಲಿನ ಜನರಿಗೆ ಕುಡಿಯುವ ನೀರಿಲ್ಲದಂತಾಗಿದೆ. ದಿನನಿತ್ಯ ಕೂಡ ಒಂದು ದಿನ ಆದ್ರೆ ಪರವಾಗಿಲ್ಲ, ಎರಡು ದಿನ ಆದ್ರೆ ಪರವಾಗಿಲ್ಲ, ಪ್ರತಿದಿನ ಕೂಡ ಒಂದು ಕ್ಯಾನ್ ನೀರಿಗೆ 30 ರೂಪಾಯಿ ಕೊಟ್ಟು ತರಿಸ್ಕೋಬೇಕು ಅಂತ ಅಂದ್ರೆ ಎಲ್ಲಿಗೆ ಹೋಗ್ಬೇಕು ಜನ? ಎಲ್ಲರತ್ರನು ಕೂಡ ಆ ಒಂದು ವ್ಯವಸ್ಥೆಯನ್ನ ಮಾಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಎಲ್ಲರೂ ಕೂಡ ಅದೇ ರೀತಿ ಇರೋದಿಲ್ಲ. ಆದ ಕಾರಣ ಏನ್ ಸಂಬಂಧಪಟ್ಟ ಇಲಾಖೆಯವರಾಗಿರ್ತಾರೆ ಅಥವಾ ಪುರಸಭೆ ಇಲಾಖೆಯವರಾಗಿರ್ತಾರೆ, ಅವರು ಕೂಡಲೇ ಅಲ್ಲಿಗೆ ತಕ್ಷಣ ಧಾವಿಸಿ ಏನೊಂದು ನೀರಿನ ಸಮಸ್ಯೆ ಆಗಿದೆ, ಅಲ್ಲಿ ಯಾವೊಂದು ಪೈಪ್ ಲೈನ್ ಒಡೆದೋಗಿದೆ ಅದನ್ನ ಸರಿ ಮಾಡಿ ಕೊಟ್ರೆ ಅಲ್ಲಿನ ಜನರಿಗೆ ಸಾಕಷ್ಟು ಒಂದು ಉಪಯೋಗ ಆಗುತ್ತೆ. ಅದಲ್ಲದೆ ಒಂದು ಕುಡಿಯುವ ನೀರಿಲ್ಲದ ಸಮಸ್ಯೆ ಒಂದು ಕಡೆ ಉಂಟಾದ್ರೆ ಇನ್ನೊಂದು ಕಡೆ ಏನಪ್ಪಾ ಅಂತ ಅಂದ್ರೆ ಅಲ್ಲಿ ಕುಡಿಯುವ ನೀರಿನ ಪೈಪ್ ಲೈನ್ ಒಡೆದೋಗಿದೆ. ಆದ ಕಾರಣ ಅಲ್ಲಿನ ನೀರೆಲ್ಲ ಏನು ಪೋಲಾಗ್ತಾ ಇದೆ, ಸುಮ್ನೆ ವೇಸ್ಟ್ ಆಗಿ ಅದು ಅಲ್ಲೇ ಅಕ್ಕಪಕ್ಕದ ಜಮೀನಿಗೆ ಕೂಡ ನುಗ್ತಾ ಇರೋ ಕಾರಣ ಅಲ್ಲಿ ಏನೆಲ್ಲ ಬೆಳೆಗಳನ್ನ ಬೆಳೆದಿದ್ದಾರೆ ಅದೆಲ್ಲ ಕೂಡ ನಾಶವಾಗ್ತಾ ಇದೆ. ಎಲ್ಲರಿಗೂ ಕೂಡ ಇದರಿಂದ ಸಮಸ್ಯೆ ಆಗ್ತಾ ಇದೆ. ಆದ ಕಾರಣ ಯಾರಿಗೂ ಕೂಡ ಒಂದು ಸಮಸ್ಯೆ ಆಗದಂತೆ ಕೂಡಲೇ ಸಂಬಂಧಪಟ್ಟವರು ಅಲ್ಲಿಗೆ ಧಾವಿಸಿ ಒಂದು ಸಮಸ್ಯೆಯನ್ನ ನಿವಾರಣೆ ಮಾಡಬೇಕು ಅನ್ನೋದು ಎಲ್ಲರ ಒಂದು ಮನವಿ ಆಗಿದೆ.